ಈ ದೃಶ್ಯ ನಿಮ್ಮ ನೆನಪಿನಲ್ಲಿ ಇದ್ದೇ ಇರುತ್ತೆ. ಹಿಜಾಬ್ ವಿವಾದದ ಸಮಯದಲ್ಲಿ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಕಾಲೇಜಿನ ಪ್ರಾಂಶುಪಾಲ ಬಿಜಿ ರಾಮಕೃಷ್ಣ ನಡೆಸಿಕೊಂಡ ರೀತಿ ಇದು. ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಹೊರಗೆ ನಿಲ್ಲಿಸಿ ಇವರು ಗೇಟ್ಗೆ ಬೀಗ ಹಾಕಿದ್ದರು. ಈ ವಿದ್ಯಾರ್ಥಿನಿಯರೇನು ಮಾಡಬಾರದ ಅಪರಾಧ ಮಾಡಿರಲಿಲ್ಲ. ಅದೇ ಮೊದಲ ಬಾರಿಗೆ ಹಿಜಾಬ್ ಹಾಕೊಂಡವರು ಕಾಲೇಜ್ಗೆ ಬಂದಿರಲೂ ಇಲ್ಲ. ಈ ಹಿಂದಿನಂತೆ ಅವರು ಹಿಜಾಬ್ ಧರಿಸಿಕೊಂಡು ಕಾಲೇಜ್ಗೆ ಬಂದಿದ್ರು. ಆದರೆ ತರಗತಿ ಬಿಡಿ ಕಾಲೇಜಿನ ಕಾಂಪೌಂಡೇ ಹತ್ತದಂತೆ ಈ ರಾಮಕೃಷ್ಣ ತಡೆದರು. ತರಗತಿಯಲ್ಲಿ ಹಿಜಾಬ್ ಹಾಕಬಾರದು ಎಂಬುದು ಬೊಮ್ಮಾಯಿ ಸರ್ಕಾರದ ನಿಲುವಾಗಿದ್ದರೆ ಈ ಪ್ರಾಂಶುಪಾಲರು ಈ ವಿದ್ಯಾರ್ಥಿನಿಯರನ್ನ ಕಾಲೇಜಿನ ಕಾಂಪೌಂಡ್ ಹತ್ತಲೂ ಬಿಡಲಿಲ್ಲ. ಇದೀಗ ಸಿದ್ದರಾಮಯ್ಯ ಸರ್ಕಾರ ಇವರ ಈ ಘನ ಕಾರ್ಯವನ್ನ ಮೆಚ್ಚಿ ರಾಜ್ಯದಲ್ಲೇ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಸಮಸ್ಯೆ ಈ ಪ್ರಾಂಶುಪಾಲರದ್ದಲ್ಲ, ಅವರು ತನ್ನ ಮನಸ್ಥಿತಿಯನ್ನು ಬಹಿರಂಗವಾಗಿಯೇ ತೋರಿಸಿಕೊಂಡಿದ್ದಾರೆ. ತನ್ನ ಸಿದ್ಧಾಂತ ಏನು ಅನ್ನೋದನ್ನ ಗೇಟ್ಗೆ ಬೀಗ ಹಾಕಿ ಸಾರ್ವಜನಿಕವಾಗಿಯೇ ಕ್ಯಾಮರಾಗಳ ಮುಂದೆ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಅವರು ಬೊಮ್ಮಾಯಿ ಸರ್ಕಾರದ ನಿಲುವಿನಂತೆ ನಡೆದುಕೊಳ್ಳುವುದಾಗಿದ್ದರೆ ತರಗತಿಯ ಒಳಗೆ ಹಿಜಾಬ್ ಹಾಕೊಳ್ಬೇಡಿ ಎಂದು ಹೇಳಬಹುದಿತ್ತು. ಅಥವಾ ಈ ಕಾಲೇಜಿನಲ್ಲಿ ಹಿಜಾಬ್ ಹಾಕಬಾರ್ದೆಂಬ ನಿಯಮ ಮೊದಲಿಂದಲೂ ಇಲ್ಲ ಎಂದು ಸರ್ಕಾರಕ್ಕೆ ತಿಳಿಸಬಹುದಿತ್ತು. ಹಿಂದಿನಿಂದಲೇ ಇಲ್ಲಿ ಹಿಜಾಬ್ ಹಾಕೊಂಡು ವಿದ್ಯಾರ್ಥಿನಿಯರು ತರಗತಿಗೆ ಬರ್ತಿದ್ದಾರೆ ಅಂತ ಸರ್ಕಾರಕ್ಕೆ ಪತ್ರ ಬರೆಯಬಹುದಿತ್ತು. ಆದರೆ ಅವರು ಈ ಯಾವುದನ್ನು ಮಾಡದೆ ಸರ್ಕಾರದ ನಿಲುವಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಗೇಟ್ಗೆ ಬೀಗ ಹಾಕಿದ್ದಾರೆ. ಆದ್ದರಿಂದ ಅವರು ತಾನೇನು ಅನ್ನುವುದನ್ನು ಹೇಳಿಕೊಂಡಿದ್ದಾರೆ. ಆದರೆ ಹಿಜಾಬ್ ಬ್ಯಾನ್ ಅನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದಿತ್ತಲ್ಲ ಸಿದ್ದರಾಮಯ್ಯ ಸರ್ಕಾರ, ಅದಕ್ಕೆ ನಿರ್ದಿಷ್ಟ ನಿಲುವೇ ಇಲ್ಲ ಅನ್ನುವುದು ಇದೀಗ ಸಾಬೀತಾಗಿದೆ. ಕನಿಷ್ಠ ಸೈದ್ಧಾಂತಿಕ ಸ್ಪಷ್ಟತೆ ಇರುತ್ತಿದ್ದರೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂತಹದೊಂದು ನಿರ್ಧಾರ ಕೈಗೊಳ್ತಿರಲಿಲ್ಲ. ಅಥವಾ ಈ ಪ್ರಾಂಶುಪಾಲರ ವಿಷಯವನ್ನ ಅವರ ಗಮನಕ್ಕೆ ತಾರದೆಯೇ ಯಾರೋ ಶಿಕ್ಷಣ ಸಚಿವರನ್ನ ಯಾಮಾರಿಸಿದ್ದಾರೋ ಗೊತ್ತಿಲ್ಲ. ಇದು ಹೌದು ಎಂದಾದರೆ ತಕ್ಷಣ ಈ ಆಯ್ಕೆಯನ್ನ ಸಚಿವರು ಹಿಂತೆಗೆದುಕೊಳ್ಬೇಕು. ಈ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಪ್ರವೇಶಿಸಿಯೇ ತೀರಬೇಕು. ಹಿಜಾಬ್ ವಿವಾದದಿಂದಾಗಿ ಅನೇಕ ವಿದ್ಯಾರ್ಥಿನಿಯರ ಶಿಕ್ಷಣ ಅರ್ಧದಲ್ಲೇ ಮೊಟಕುಗೊಂಡಿದೆ. ಅಸಂಖ್ಯ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜನ್ನ ಬದಲಿಸಿದ್ದಾರೆ. ಅಸಂಖ್ಯ ವಿದ್ಯಾರ್ಥಿನಿಯರು ಕಿರುಕುಳ ಎದುರಿಸಿದ್ದಾರೆ. ವಿವಿಧ ಟಿವಿ ಚಾನೆಲ್ಗಳು ತೋಳದಂತೆ ಈ ವಿದ್ಯಾರ್ಥಿನಿಯರ ಬೆನ್ನು ಬಿದ್ದು ತೊಂದರೆ ಕೊಟ್ಟಿವೆ. ಇವೆಲ್ಲ ಸಿದ್ದರಾಮಯ್ಯರಿಗೆ ಮತ್ತು ಅವರ ಕಾಂಗ್ರೆಸ್ ಪಕ್ಷಕ್ಕೆ ಮರೆತು ಹೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಸ್ಲಿಮರ ಪರ ನಿಲ್ಲಬೇಕಾಗಿಲ್ಲ. ಅದನ್ನ ಮುಸ್ಲಿಂ ಸಮುದಾಯ ಬಯಸುತ್ತಲೂ ಇಲ್ಲ. ಸಂವಿಧಾನದ ಪರ ಅವರು ನಿಂತರೆ ಧಾರಾಳ ಸಾ. ತಿಂಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಹಿಜಾಬ್ ಪರ ಬ್ಯಾಟ್ ಬೀಸಿತ್ತು. ಹಿಜಾಬ್ ತಪ್ಪು ಎಂದಾದರೆ ಬಿಂದಿ ತಿಲಕ ಹೇಗೆ ಸರಿಯೆಂದು ಮುಂಬೈನ ಶಾಲಾಡಳಿತವನ್ನ ಪ್ರಶ್ನಿಸಿತ್ತು. ಮಾತ್ರ ಅಲ್ಲ, ಆ ಶಾಲೆ ಹಿಜಾಬ್ಗೆ ವಿಧಿಸಿದ್ದ ನಿಷೇಧಕ್ಕೆ ತಡೆಹೇರಿತ್ತು. ಮುಸ್ಲಿಮರು ಬಯಸ್ತಾ ಇರೋದು ಸಂವಿಧಾನವನ್ನ ಗೌರವಿಸುವ ಮತ್ತು ನ್ಯಾಯದ ಪರ ನಿಲ್ಲುವ ಸರ್ಕಾರವನ್ನ. ಕುಂದಾಪುರ ಕಾಲೇಜಿನ ಪ್ರಾಂಶುಪಾಲರು ಹಿಜಾಬ್ ವಿಷಯದಲ್ಲಿ ಅತ್ಯಂತ ಪಕ್ಷಪಾತಿತನದಿಂದ ನಡೆದುಕೊಂಡಿದ್ದಾರೆ. ಪ್ರಾಂಶುಪಾಲ ಎಂಬುದನ್ನು ಮರೆತು ಬಿಜೆಪಿ ಕಾರ್ಯಕರ್ತನಂತೆ ವರ್ತಿಸಿದ್ದಾರೆ. ಅವರನ್ನ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಆಯ್ಕೆ ಮಾಡುವುದೆಂದರೆ ಹಿಜಾಬ್ ಅನ್ನ ಅವಮಾನಿಸದಂತೆ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಕಿರೀಟ ತೊಡಿಸಿ ಗೌರವಿಸದಂತೆ. ಇದರಾಚೆಗೆ ಬೇರೇನು ಹೇಳಬೇಕಿಲ್ಲ.